ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನೀಡಲಾಗುವ ಪ್ರಸಕ್ತ ಸಾಲಿನ ಪ್ರತಿಷ್ಠಾ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ನಡೆಯಿತು. ಖಾಸಗಿ ಪತ್ರಿಕೆಯೊಂದರ ಉಪಸಂಪಾದಕ ಇಮ್ತಿಯಾಜ್ ಶಾ ತುಂಬೆ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ವಾರ್ತಾಧಿಕಾರಿ ಕೆ ರೋಹಿಣಿ ಅವರು ಹಾಗೂ ಪ್ರಶಸ್ತಿ ಪ್ರದಾನ ಮಾಡಿದರು. ಈ ಸಂದರ್ಭ ದಿವಂಗತ ಪದ್ಯಾಣ ಗೋಪಾಲಕೃಷ್ಣರ ಪತ್ನಿ ಸಾವಿತ್ರಿ, ಹಿರಿಯ ಪತ್ರಕರ್ತರಾದ ಮನೋಹರ್ ಪ್ರಸಾದ್, ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷ ಆನಂದ್ ಶೆಟ್ಟಿ, ಕಾರ್ಯದರ್ಶಿ ಪುಷ್ಪರಾಜ್ ಬಿಎನ್, ಪ್ರೆಸ್ ಕ್ಲಬ್ ಅಧ್ಯಕ್ಷ ಅನುಮಂಗಳೂರು, ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ, ಪದಾಧಿಕಾರಿಗಳಾದ ಸತ್ಯ ಕೆ, ಭಾಸ್ಕರ್ ರೈ ಕಟ್ಟ ಮೊದಲಾದವರು ಉಪಸ್ಥಿತರಿದ್ದರು. ಈ ಸಂಸ್ಥೆ ಕೊಟ್ಟಂತ ಪ್ರೋತ್ಸಾಹ ಮತ್ತೆ ಪ್ರೀತಿ, ನಮ್ಮ ಹಿರಿಯ ಪತ್ರಕರ್ತರು ನಮ್ಮ ಸಂಸ್ಥೆಯಲ್ಲಿರುವವರು ಪುಷ್ಪರಾಜ್ ಸರ್ ಅವರು, ಹಂಸ ಸರ್ ಅವರು ಮತ್ತು ಸತ್ಯ ಮೇಡಮ್ ಅವರು, ಇವರೆಲ್ಲ ಕೊಟ್ಟಂತ ಪ್ರೋತ್ಸಾಹ ಮತ್ತೆ ವಾರ್ತಾಭಾರತೀಯ ಆಡಳಿತ ಮಂಡಳಿ ಕೊಟ್ಟಂತ ಪ್ರೋತ್ಸಾಹಕ್ಕೆ ಸಂದಂತ ಒಂದು ಪ್ರಶಸ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.